ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತಿನ ವಿಡಿಯೋನು ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡ್ರಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಕೇಸ್ ಅನ್ಕೊಂಡಿನಿ. ಹೊಸಬ್ರೆಲ್ಲ ಸಬ್ಸ್ಕ್ರೈಬರ್ ಹಾಕತ್ತೀರಿ, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಕೇಸ್ ಅನ್ಕೊಂಡಕತ್ತೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ ಸೊ ಬುತ್ತಿ ರೊಟ್ಟಿ ಅಂತೇಳಿ ಗರ್ಭಿಣಿ ಇದ್ದಾಗ ಸೊ ತವ್ರ ಮನೆಯ ಕಡೆಯವರು ಮಾಡುವಂಥ ಒಂದು ಸಂಪ್ರದಾಯ ನೋಡಿರಿ. ಇಲ್ಲಿ ಕರ್ಜಿಕಾಯಿ ರೊಟ್ಟಿ ಚಟ್ನಿ ಭಾಳಷ್ಟು ಒಂದು ವೆರೈಟಿ ಆದಂಥ ಒಂದು ಅಡುಗೆಗಳನ್ನು ಮಾಡಿ ಸೊ ಗಂಡನ ಮನೆಗೆ ಒಯ್ಯೋದಿರ್ತೈತಿ ಈ ವಿಡಿಯೋ. ಸೊ ನಮ್ಮ ತಂಗಿಯ ಕುಬ್ಸದ ವಿಡಿಯೋ ಆಗಿರ್ತೈತಿ. ನಾನೆಲ್ಲ ಹಿಂದೆ ಹಾಕಿನಿ ಆಲ್ರೆಡಿ, ಈಗ ವಿಡಿಯೋಗಳನ್ನು ಹಾಕಿನಿ. ಬಟ್ ಸ್ವಲ್ಪ ಸ್ವಲ್ಪನಾಗಿ ನಾನು ಹಾಕಿದ್ದೆ. ಬಟ್ ಈ ವಿಡಿಯೋದೊಳಗೆ ಡೀಟೇಲಾಗಿ ಎಲ್ಲನೂ ಕೂಡ ನಾನು ಹಾಕೋದಿಕ್ಕೆ ಪ್ರಯತ್ನ ಮಾಡೀನಿ. ಒಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು. ಎಲ್ಲನೂ ಕೂಡ ಇದರೊಳಗೆ ಒಂದೇ ವಿಡಿಯೋದೊಳಗೆ ಮಾಡಿ ಹಾಕಿನಿ. ಅಂದರೆ ನಾಳೆ ಸೊ ಎಲ್ಲರೂ ಫ್ಯಾಮಿಲಿ ಕೂಡ ಕೂತು ನೋಡ್ಬೋದಂಥ ವಿಡಿಯೋ. ಹಾಗಾಗಿ ನಾನು ವಿಡಿಯೋನ ಡಿಲೀಟ್ ಮಾಡಿರಲಿಲ್ಲ. ಸೊ ಎಲ್ಲ ಕೂಡ ಒಂದೇ ವಿಡಿಯೋದ್ರೊಳಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಹಾಕಿದ್ರಾಯ್ತು ಅಂತೇಳಿ ಈ ವಿಡಿಯೋದ್ರೊಳಗೆ ಹಾಕಕತ್ತೀನಿ. ಪ್ಲೀಸ್ ಎಲ್ಲರೂ ವಿಡಿಯೋಗೆ ಪೂರ್ತಿಯಾಗಿ ನೋಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕ ಸೈಡ ಕುಬ್ಸ ಯಾವ ರೀತಿಯಾಗಿ ಮಾಡ್ತಾರೆ, ಏನೇನು ಸಂಪ್ರದಾಯಗಳು ಇರ್ತಾವಲ್ಲ, ಈ ವಿಡಿಯೋದೊಳಗೆ ನಾನು ಈಗ ಸೊ ತೋರಿಸ್ಕೊತ ಹೋಗ್ತೀನಿ. ನೀವು ಕೂಡ ನೋಡಿರಿ, ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ. ಸೊ ಇಷ್ಟೊತ್ತ ನಾನು ನೋಡಿದ್ರಿ ಬ್ಯಾರಲ್ದ ರೊಟ್ಟಿ ಅದೆಲ್ಲ ತುಂಬಂದು ಬುತ್ತಿ ರೊಟ್ಟಿ ಮಾಡ್ಕೊಂಡು ಈಗ ನಾವು ಗಾಡಿ ಏರಿ ಸೊ ಬುತ್ತಿ ತೊಗೊಂಡು ಹೊಂಟಿದ್ವಿ. ಹಾಗೆ ನಮ್ಮ ಅಕ್ಕರ ಊರಿಗೆ ಹೋಗಿ ಅಲ್ಲಿ ನಮ್ಮ ಅಕ್ಕನ ಕರ್ಕೊಂಡು ಮತ್ತೆ ನಾವು ಗಾಡಿ ಏರಿ ಈಗ ಗಂಡಿನ ಊರಿಗೆ ಬಂದು ನೋಡಿರಿ. ಇಲ್ಲಿ ನೋಡ್ತಿರ್ಬೋದು ನೀವು ರೊಟ್ಟಿ, ಕರ್ಜಿಕಾಯಿ, ಎರಡು ಥರದ ಪಲ್ಯ, ಬಾನ, ಎರಡು ಥರದ ಚಟ್ನಿ, ಇಷ್ಟೆಲ್ಲನೂ ಕೂಡ ನಾವು ತೊಗೊಂಬಂದಿದ್ದೀವಿ ನೋಡಿರಿ. ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಈಗೆಲ್ಲನೂ ಸ್ವಲ್ಪ ಈಗ ನಮ್ಮ ಗರ್ಭಿಣಿ ಏನು ಇರ್ತಾರೆ ನೋಡಿರಿ ಅವರಿಗೆ ಹಾಕಿ ಕೊಡುವಂಥದ್ದು ನೋಡಿರಿ. ಈಗ ಫಸ್ಟ್ ಪೂಜೆ ಮಾಡಿದ್ದಾದ್ಮೇಗ ಇಲ್ಲೆಲ್ಲ ಮತ್ತಾರು ಹಚ್ಚಿಕೊಡಕತ್ತಾರ. ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲನೂ ಕೂಡ ಓಪನ್ ಮಾಡಿಟ್ಟು ನೀಡುವಂಥದ್ದು. ಈಗ ನಾವು ತಂದಿರುವಂಥ ರೊಟ್ಟಿನೂ ಕೂಡ ಅವರು ಇಲ್ಲಿ ಸ್ಟೋರ್ ಮಾಡಿಟ್ಟಾರ. ಹಂಗೆ ಅವರು ಕೂಡ ರೊಟ್ಟಿನ ಮಾಡಿಸಿಟ್ಟಿದ್ರು. ನಮ್ಮ ಮಮ್ಮಿ ಮತ್ತು ಅಕ್ಕ ಎಲ್ಲರೂ ಇಲ್ಲಿ ಕುಂತಾರೆ ನೋಡಿರಿ ಹಾಲ್ದಾಗ. ಮತ್ತು ಇದೆಲ್ಲ ನಿನ್ನ ಬುತ್ತಿ ರೊಟ್ಟಿ ಹಂಚಿದಾದ್ಮ್ಯಾಗ ಇದು ನೆಕ್ಸ್ಟ್ ದಿವಸದ ವಿಡಿಯೋ ನೋಡಿರಿ. ಇಲ್ಲೆಲ್ಲರೂ ನಾವು ಮುಂಜಾನೆ ನಾಷ್ಟ ಮಾಡ್ತಿರುವಂಥದ್ದು. ನಾವೆಲ್ಲ ಹೋಗಿದ್ವಿ, ಅಲ್ಲೇ ಉಳ್ಕೊಂಡ್ವಿ ನಾವು. ಹಂಗಾಗಿ ಮರುದಿನದ ಬೆಳಗ್ಗೆದ್ದು ವಿಡಿಯೋ ಹಾಗೆ ನೋಡಿರಿ. ಇಲ್ಲೆಲ್ಲ ಅಡುಗೆ ಮಾಡಕತ್ತಾರ ಕುಬ್ಸಿಂದು. ನಾಷ್ಟ ಅದೆಲ್ಲ ಆದ್ಮೇಲೆ ಈಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಆಗೈತೆ ನೋಡಿರಿ. ಅಲ್ಲೆಲ್ಲ ಹಿಂದ್ಗಡೆ ಚಪಾತಿ ಮಾಡೋರು ಅದರ. ಇಲ್ಲಿ ನಮ್ಮ ಅಂಟಿ ಮಗಳು ನಾನು ಇಲ್ಲಿ ಫೋಟೋ ಒಂದು ಸ್ವಲ್ಪ ಫೋಟೋ ಕ್ಲಿಪ್ಪಿಂಗನ್ನು ತೊಗೊಂಡ್ವಿ. ಅದನ್ನ ಈ ವಿಡಿಯೋದೊಳಗೂ ಕೂಡ ನಾನು ಆ್ಯಡ್ ಮಾಡಿ ನೋಡಿರಿ. ಇಲ್ಲೇ ನೀವು ನೋಡ್ತಿರ್ಬೋದಲ್ಲ ಇಲ್ಲಿ ಕುಬ್ಸಿಕ ಈಗ ಎಲ್ಲನೂ ಕೂಡ ಒಂದು ಡೆಕೋರೇಷನ್ನ ನಡೆದೈತೆ ನೋಡಿರಿ. ನಮ್ಮ ತಂಗಿ ಯಜಮಾನರು ಕೂಡ ಇಲ್ಲಿ ಅದಾರ. ಇನ್ನು ಡೆಕೋರೇಷನ್ನ ಸ್ಟಾರ್ಟ್ ಐತಿ ಬರೀ ಫ್ರೆಂಡ್ಸ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು. ಈಗ ಮತ್ತೆ ನೋಡಿರಿ ಆಗಲೆ ಅಡುಗೆ ಮಾಡಿ ತೋರಿಸಿದ್ನಲ್ಲ, ಈಗ ಎಲ್ಲರೂ ಕೂಡ ನಾವು ಊಟನ ಮಾಡಕತ್ತೀವಿ. ನಮ್ಮ ಸೈಡ್ ಹಂಗಪ್ಪ ಅಂತಂದ್ರೆ ಬಂದು ಬೀಗರಿಗೆ. ಸೊ ಈಗ ಗಂಡ ಮನೆಯಾಗ ನಮ್ಮ ತಂಗಿ ಅದಳ, ನಮ್ಮ ತವ್ರ ಮೇಲಿಂತ ನಮ್ಮ ಮನ್ಷನ ಎಲ್ಲರೂ ಇವತ್ತು ಬಂದಿರುವಂಥದ್ದು. ಎಲ್ಲರಿಗೂ ಅಡುಗೆ ಆಗಿತ್ತು, ಬಂದ ತಕ್ಷಣ ಎಲ್ಲರೂ ಕೂಡ ಊಟ ಮಾಡ್ತಿರುವಂಥದ್ದು. ಈ ಸೈಡ್ ನೋಡಿರಿ ಎಲ್ಲ ಈಗ ನಮ್ಮ ತಂಗಿಯ ಗಂಡನ ಮನೆ ಕಡೆ ಬೀಗರು ಎಲ್ಲರೂ ಇವರು. ಸೊ ನಮ್ಮ ತಂಗಿ ಯಜಮಾನರ ಅಕ್ಕ ತಂಗಿಯರು ಮತ್ತು ಅವ್ರ ಸಹೋದರತ್ತೆಯರು ಅವರ ಚಿಗವ್ವ ದೊಡ್ಡವದೇರು ಎಲ್ಲರೂ ನಿಂತು ಊಟ ಮಾಡ್ತಿರುವಂಥದ್ದು. ಹಾಗೆ ನೋಡಿರಿ ಎಲ್ಲ ಫ್ಯಾಮಿಲಿ ವಿಡಿಯೋನು ಕೂಡ ಇಲ್ಲಿ ತೊಗೊಂಡಿನಿ. ಎಷ್ಟು ಚಲೋ ಅನ್ಸಕತ್ತೈತಿ, ಎಷ್ಟು ಖುಷಿ ಅನ್ಸಕತ್ತೈತಿ. ಈ ವಿಡಿಯೋ ಮತ್ತೊಂದು ಸರಿ ಎಡಿಟಿಂಗ್ ಮಾಡಿ ಹಾಕತ್ನಾಗ ನಿಮಗೂ ಕೂಡ ಹಾಗೆ ಆಗಿರ್ಬೋದು ಅಂತಗೆ ಸನ್ಕೋತೀನಿ. ನಾವು ಕೂಡ ಇಲ್ಲಿ ನೋಡಿರಿ ಈ ಸದ್ಯಕ್ಕೆ ನಾವು ಕುಂತಿಲ್ಲಿ ಊಟ ಮಾಡಕತ್ತೀವಿ. ನಾವು ಅಕ್ಕತಂಗಿರೆಲ್ಲರೂ ಇಲ್ಲೆಲ್ಲ ಛತ್ ಹಾಕಿ ಸೊ ಊಟದ ವ್ಯವಸ್ಥೆಯನ್ನು ಇಲ್ಲೇ ಇಟ್ಟಿದ್ರು. ನಮ್ಮ ತಂಗಿ ಮತ್ತು ಅವ್ರ ಯಜಮಾನರು ಈಗ ಮತ್ತೆ ಬಂದು ಊಟ ಮಾಡಕತ್ತಾರ ನೋಡಿರಿ. ಎಲ್ರಿಗೂ ಕೂಡ ಇಷ್ಟ ಆಗುತ್ತಂತ ಅನ್ಕೋತೀನಿ. ವಿಡಿಯೋ ಫಸ್ಟ್ ನೋಡಿದವರು ಮತ್ತೊಂದು ಸರಿನೂ ನೋಡಿರಿ. ಎಲ್ಲ ವಿಡಿಯೋನು ಕೂಡ ಒಂದೇ ವಿಡಿಯೋದೊಳಗೆ ಹಾಕೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡೀನಿ. ಇಲ್ಲೇ ಫಸ್ಟ್ ಒಬ್ರಿಗೊಬ್ರು ತಿನ್ನಿಸಿದ್ರೆ ಈಗ ಮತ್ತೆ ಇಬ್ಬರು ಕುಂತು ಊಟ ಮಾಡಕತ್ತಾರ ನೋಡಿರಿ. ಒಂಥರ ಇಲ್ಲಿ ಬೈಲ್ ಜಾಗಿನೊಳಗೆ ಈ ರೀತಿಯಾದಂಥ ಒಂದು ಫಂಕ್ಷನ್ಗಳು ನನಗೆ ಭಾಳ ಇಷ್ಟ ಆಗ್ತವೆ. ಈ ರೀತಿ ಫಂಕ್ಷನ್ಗಳನ್ನು ನಾನು ಅಟೆಂಡ್ ಮಾಡೋಕೆ ನನಗೆ ಖುಷಿ ಭಾಳ ಆಗ್ತೈತಿ. ಸಿಟಿದೊಳಗೆ ಎಷ್ಟೇ ನಾವು ಕಾರ್ಯಾಲಯ ಹಿಡಿದು ಮಾಡಿದ್ರು ಇಂಥ ಒಂದೇನು ಒಂದು ರಿಯಾಲಿಟಿ ಒಂದು ಒರಿಜಿನಲ್ ಏನು ಇರ್ತೈತೆ ನೋಡಿರಿ ಇಲ್ಲಿ. ಇದೊಂಥರ ಹವಾಶಿರಿ, ಒಂಥರ ಖುಷಿ. ಈ ಒಂದು ಹಳ್ಳಿ ವಾತಾವರಣನೇ ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಗೋದು. ಯಾಕಂದರೆ ನಾನು ಹುಟ್ಟಿ ಬೆಳೆದಂಥ ವಾತಾವರಣ ನಮ್ಮ ಉತ್ತರ ಕರ್ನಾಟಕ ಮತ್ತು ನಮ್ಮ ಹಳ್ಳಿ ಸೊಗಡಿರುವಂಥ ವಿಡಿಯೋ.
ಜೀವನವನ್ನು ನಾನು ಮಾಡಿ ಬಂದಳು. ಹಾಗಾಗಿ ನನಗೆ ಖುಷಿ ಆಗ್ತೈತಿ. ನೀವು ಕೂಡ ಈಗ ವಿಡಿಯೋ ನೋಡ್ರಿ. ಹೇಳ್ರಿ ಅಣ್ಣ, ಹೇಳ್ರಿ ಮಾಮರೇ, ಇದು ಟುಣ್ತಾರೆ, ಇದು ಇದು ಡಬಲ್ ಚಾರ್ಜ್ ಟುಣ್ತಾರೆ. ನೋಡ್ರಿ, ಸಿಟಿ ಕಡೆ ಪ್ಲೇ ಸಿಸ್ಟಮ್ ಒಂದು ಇಷ್ಟಿಷ್ಟೇ ಇರಬೇಕು, ಇಷ್ಟಿಷ್ಟೇ ಕೊಡಬೇಕು ಅನ್ನೋ ಒಂದು ಪದ್ಧತಿ ಇರ್ತೈತಿ. ಬಟ್ ಹಳ್ಳಿ ಕಡೆ ಹಂಗಂತಲ್ಲ. ಸೊ ಸಿಟಿ ಕಡೆ ನಾವು ಅವ್ರು ಕೊಟ್ಟಷ್ಟೇ ಉಂಡು ಬರಬೇಕಾಗ್ತೈತಿ. ಒಂದು ಸರಿ ಎರಡು ಸರಿ ಕೇಳೋಕೆ ಹೋದ್ರೆ ಏನು ಅನ್ಕೋತಾರಪ್ಪ ಅಂತೇಳಿ ನಮಗೂ ನಾವೇ ಒಂದು ಮುಜುಗರ ಪಟ್ಕೊಂಡು ಮತ್ತು ರಿಟರ್ನ್ ನಾವು ಹಾಕಿಸ್ಕೊಂಬಂದು ಊಟ ಮಾಡೋದು ಭಾಳಷ್ಟು ಕಮ್ಮಿನೇ. ಬಟ್ ಇಲ್ಲಿ ಹಳ್ಳಿದೊಳಗೆ ನೋಡ್ರಿ ನೀವು, ಸಾಕಂದ್ರೂ ಕೂಡ ಪ್ರೀತಿಯಿಂದ ಜಬರ್ದಸ್ತಿಯಿಂದ ಒಂಥರ ಹುಡುಗಾಟಿಕೆ ಮಾತುಗಳನ್ನ ಆಡ್ಕೋತಾ ಊಟ ಬಡಿಸ್ತಾರಲ್ಲ, ಆ ಒಂದು ತೃಪ್ತಿ ಎಲ್ಲಿ ಸಿಟಿದೊಳಗಾಗಲಿ ಎಲ್ಲಿ ಒಂದು ಮಂಗಲಕರೆಯಲ್ಲದಾಗಿ ಸಿಗಲ್ಲ. ಇವ್ರು ನೋಡ್ರಿ ನಮ್ಮ ಅಕ್ಕರ ಯಜಮಾನ್ರು, ಇವ್ರು ನಮ್ಮ ಅಕ್ಕರು, ನಮ್ಮ ತಂಗಿ, ಇವರು ನಮ್ಮ ತಂಗಿ ಯಜಮಾನ್ರು. ಈ ಕಡೆ ನೋಡ್ರಿ ಇವರಿಬ್ರು ಜೋಡಿ ನೋಡ್ರಿ. ಈ ಕಡೆ ನೋಡ್ರಿ ಫೋಟೋ ತೆಗಿತೀನಿ. ಈಗ ನೋಡ್ರಿ ಊಟ ಅದೆಲ್ಲ ಆಯ್ತು ನಮ್ದು. ಈಗ ನಮ್ಮ ಯಜಮಾನ್ರು ಎಲ್ಲರೂ ಕೂಡ, ಈಗ ನಮ್ಮ ತಂಗಿ ಯಜಮಾನ್ರು ಅವ್ರ ಹೆಸರು ಕೂಡ ಇಲ್ಲಿ ಬಂದು ಜಾಯ್ನ್ ಆದರು. ನಾವು ನಿನ್ನೆ ಬುದ್ಧಿ ರೊಟ್ಟಿ ತೊಗೊಂಡು ನಾಲ್ಕು ಜನ ಅಕ್ಕತಂಗಿಯರು ಬಂದಿದ್ವಿ. ಸೊ ಕುಬ್ಸ ಅಂದರೆ ಇವಾಗ ನಾವು ಕುಬ್ಸ ಮಾಡಕ್ಕೆ ಬಂದಿವಲ್ಲ, ಆ ತಂಗಿ ಇಲ್ಲೇ ಇದ್ಲು ಲಾಸ್ಟ್ನೇ ತಂಗಿಕಿ. ಸೊ ಎಲ್ಲರೂ ಕೂಡ ಈಗ 5 ಜನ ಅಕ್ಕತಂಗಿಯರಾಗಿದ್ವಿ. ಈಗ ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾಮ ನಮ್ಮ 5 ಅವರೆಲ್ಲರೂ ಬಂದಿದ್ರಲ್ಲ, ಅವೆಲ್ಲರೂ ಕೂಡ ಇಲ್ಲಿ ಒಂದು ಸ್ವಲ್ಪ ಹುಡುಗಾಟಿಗೆ ಮಾತುಗಳನ್ನು ಆಡ್ಕೋತಾ ನಮ್ಮದೇ ಆದ ಒಂದು ಖುಷಿದೊಳಗೆ ನಾವಿಲ್ಲಿ ಫೋಟೋನ ತೊಗೊಂಡ್ವಿ. ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ನೋಡ್ರಿ. ಈಗ ನಮ್ಮ ತಂಗಿ ಮತ್ತು ತಂಗಿ ರೆಜಿಮೆಂಟ್ಗೆ ಇಬ್ಬರಿಗೂ ಕೂಡ ಕುಕ್ಮ ಅಜ್ಜಿ ನಾವು ತೊಡೆ ಮ್ಯಾಗ ತಂದಿರುವಂಥ ಆರಿನ ಇಟ್ಟಿವಿ. ಸೊ ಈಗ ಡೆಕೋರೇಷನ್ ಮಾಡ್ಯಾರ ನೋಡ್ರಿ, ಸ್ಟೇಜ್ ಕೂಡ ರೆಡಿ ಆಗೈತಿ ಫಂಕ್ಷನ್ ಮಾಡೋಕೆ. ನಾವೇನು ಆಗಳೆ ಕುಂಕುಮ ಹಚ್ಚಿ ತೊಡಿ ಮ್ಯಾಗೇನು ಆಯರೆ ಇಟ್ಟಿದ್ದು ನೋಡ್ರಿ, ಮಗಳು ಮತ್ತು ಹಳೆಯನಿಗೆ ತಂದಿರುವಂಥ ಅರ್ಬಿ ಆಯರೇನಿರ್ತಲ್ಲ, ಈಗ ಅವರೆಲ್ಲರೂ ಕೂಡ ಒಟ್ಕೊಂಡು ಇಬ್ಬರು ಕೂಡ ಒಟ್ಕೊಂಡು ಸ್ಟೇಜ್ ಮ್ಯಾಗ ಬರ್ಕತ್ತಾರೆ ನೋಡ್ರಿ. ನಾವು ಶ್ರೀಮಂತ ಮಾಡ್ಬೇಕಂತಂದ್ರೆ ಹಳೆಯಾಗ ಮತ್ತು ಮಗಳಿಗ ತವ್ರ ಮನೆ ಕಡೆ ಇಲ್ಲಾರ್ದೇ ಒಂದು ಪದ್ಧತಿ ಇರ್ತೈತಿ, ಇಬ್ರಿಗೂ ಕೂಡ ಬಟ್ಟೆ ಆಯರಿನ ಮಾಡ್ಬೇಕಂತೇಳಿ. ಸೊ ಈಗ ಹಾಗೆ ಇನ್ನೊಂದು ಏನಪ್ಪ ಅಂದ್ರೆ ಹಳೆ ಕಾಲದಾಗ ಕಂಬಳಿ ಮೇಲೆ ಶಶಿ ಒಯ್ದು ಅದ್ರ ಮ್ಯಾಗ ಕುಂದಿರಿಸ್ತಿದ್ರಂತ. ಹಿಂದಿನ ಕಾಲದಾಗ ಭಾಳಷ್ಟು ಒಂದು ಹಿಂದಕ್ಕೆ ಹೋದ್ರೆ ಆ ರೀತಿ ಮಾಡ್ತಿದ್ರೆ. ಬಟ್ ಈಗೆಲ್ಲ ಒಂದು ಸ್ವಲ್ಪ ಡೆಕೋರೇಷನ್ ಆರ್ಟಿಫಿಷಿಯಲ್ ಎಲ್ಲ ಜಾಸ್ತಿ ಆಗಿಬಿಟ್ಟೈತಿ. ಎಲ್ಲನೂ ಕೂಡ ಒಂದು ಏನಂತೀರಿ ನೀವು ಆರ್ಟಿಫಿಷಿಯಲ್ಲ. ಸೊ ಡೆಕೋರೇಷನ್ ಸ್ಟೇಜ್ ವೈಸ್ ಆ ರೀತಿ ಎಲ್ಲ ಮಾಡ್ತಾರಲ್ಲ. ಈಗೇನೈತಿ ಕಂಬೆ ಮ್ಯಾಗ ಜಾಸ್ತಿ ಕುಂದ್ರಿಸಂಗಿಲ್ಲ. ಬಟ್ ಏನು ಸ್ಟೇಜ್ ಮ್ಯಾಗೇನು ಕುಂದ್ರಕ್ಕವ್ರು ಏನು ತಗೊಂಬಂದಿರ್ತಾರೆ ನೋಡ್ರಿ ಕುರ್ಚಿ, ಅದ್ರ ಮ್ಯಾಗೇನೆ ಇರುತ್ತೆ ಅಕ್ಷತೆಯಿಂದ ಸಸಿ ಅಂತೇಳಿ ಒಯ್ತಾರ. ಅದು ಸಸಿ ಒಯ್ದ ಆದ್ಮ್ಯಾಗೇನೆ ಅವರಿಬ್ಬರನ್ನ ಕೂಡ ಕುಂದ್ರಿಸುವಂಥದ್ದು ಪದ್ಧತಿ. ಈ ರೀತಿ ಆಚರಣೆಗಳು ನಮ್ಮ ಸಿಟಿ ಕಡೆಯೂ ಕೂಡ ಈಗ ಈ ರೀತಿ ಒಂದು ಸಂಪ್ರದಾಯಗಳು ಪದ್ಧತಿಗಳು ನಮ್ಮ ಸಿಟಿಗಿಂತ ಹಳ್ಳಿ ವಾತಾವರಣದಾಗ ಏನು ಒಂದು ಫಂಕ್ಷನ್ಗಳು ಆಗ್ತಾವೆ ನೋಡ್ರಿ. ಫಂಕ್ಷನ್ ಆಗಿರ್ಬೋದು, ಜಾತ್ರೆ, ಮದುವೆ, ಎಂಗೇಜ್ಮೆಂಟ ಏನೇ ಇರಲ್ಲ ಕೈ, ಮತ್ತು ಈ ರೀತಿ ಕುಬುಸುಗಳು ಇಲ್ಲೇ ಅದೊಂದು ನೋಡೋದಕ್ಕೆ ಒಂದು ಕಳೆ ಅನ್ನೋದು ಒಂದು ಹೆಚ್ಚು ಆಗ್ತೈತೆ ಅಂತಲೇ ನಾನು ಇಷ್ಟಪಡ್ತೀನಿ. ನಮ್ಮ ಸಿಟಿ ಕಡೆಯೂ ಲೈಫ ನೋಡ್ತಿರುವಂಥವಳು ನಮ್ಮ ಸೊ ಊರ ಕಡೆ ಅಂದರೆ ನಮ್ಮ ಹಳ್ಳಿ ಕಡೆಯೂ ಕೂಡ ಲೈಫನ್ನು ನೋಡಿ ಬಂದಿರುವಂಥವಳು. ಹಾಗಾಗಿ ನನಗೆ ಈಸಿಯಾಗಿ ಎರಡೂ ಕಡೆಯಿಂದ ಸೊ ಯಾವ ರೀತಿಯಾಗಿ ಇರ್ತೈತೆ ಅಂತೇಳಿ ನನ್ನ ಒಪಿನಿಯನ್ನ ನಾನು ಇದ್ರೊಳಗ ಶೇರ್ ಮಾಡ್ಕೊಳೋದಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ರಿ ದಂಡಿ ಕಟ್ಟಕತ್ತಾರ. ಸೊ ಮೊನ್ನೆ ವಿಡಿಯೋದೊಳಗೆ ಭಾಳ ಕಮೆಂಟ್ ಬಂದಿದ್ದು ತಲೆ ಮೇಲೆ ಏನಂದು ಹೂವು ಅಂತೇಳಿ. ಒಂದೊಂದು ಕಡೆಗೆ ನೋಡ್ರಿ ಒಂದೊಂದು ರೀತಿಯಾದಂಥ ಆಚರಣೆ ಪದ್ಧತಿ ಇರ್ತಾವ. ಸೊ ನಮ್ಮ ಉತ್ತರ ಕರ್ನಾಟಕ ಸೈಡ ದಂಡಿ ಅಂತೇಳಿ ಕಟ್ಟುತ್ತಾರ. ಬಟ್ ಇದು ಒಂದು ಚಾರ್ಜ. ಸೊ ಏನೇ ಒಂದು ಒಳ್ಳೆ ಈ ನಾವೊಂದು ಫಂಕ್ಷನ್ ಮಾಡ್ಬೇಕಂದ್ರೆ ಇದು ಒಂದು ಚಾರ್ಜ್ ಇದ್ದಂಗೆ ನಮ್ಮ ಕಡೆಗೆ ದಂಡಿ ಕಟ್ಟೋದು ಅಂತೇಳಿ. ಸೊ ಹೂವಿನಿಂದ ದಂಡಿಯನ್ನು ಈಗ ಕಟ್ಟಿರ್ತಾರೆ ನೋಡ್ರಿ ಇನ್ನೊಬ್ಬರು ಕೂಡ. ಸೊ ಇನ್ನೊಬ್ರಿಗೂ ಕೂಡ ದಂಡಿ ಕಟ್ಟಿದರು.
ದಂಡಿ ಕಟ್ಟಿದಾದ್ಮ್ಯಾಗ ಈ ನೋಡ್ರಿ ನಮ್ಮ ತಂಗಿ ಯಜಮಾನ ನಮ್ಮ ತಂಗಿಯರ ನಾದಿನಿ ಆಗ್ಬೇಕು ಇವರು. ಅವರು ಕೂಡ ಆರತಿ ಅದನ್ನೆಲ್ಲ ಬೆಳಗಿದ್ರು. ಸೊ ಎಲ್ಲರೂ ಕೂಡ ಇಲ್ಲಿ ಮುಂದೆ ಬಂದ ಜನರು ಗೊತ್ತಿದ್ದಾರೆ ನೋಡ್ರಿ, ನಮ್ಮ ತವರ ಮನೆ ಕಡೆ ಅಲ್ದಾರೆ ಎಲ್ಲರೂ. ಮತ್ತು ನಾವು ಮಮ್ಮಿ ಏನೈತಿ ಅಳನಿಗೆ ಈಗ ಕುಬ್ಷಿನ್ಯಾಗ. ಸೊ ಬರೀ ಮಾಡೋರು ಬಟ್ಟೆ ರೀ ಮಾಡ್ತಾರೆ. ಸೊ ಖುಷಿ ಇದ್ದವರು ಮಾಡಬೇಕನ್ನೋ ಪ್ರೀತಿ ಇದ್ದವರು ಬಂಗಾರನು ಕೂಡ ಮಾಡ್ತಾರೆ. ನಮ್ಮ ತಾಯಿಯವರು ಬಂಗಾರ ತೆಗೆದುಕೊಟ್ರು ಪಾಕೆಟಿಂದ. ಈಗ ನೋಡಿದ್ರೆ ನೀವು ನಮ್ಮ ಮನೆ ಹಿರಿ ಹಳೆಯ. ಸೊ ನಮ್ಮೆಲ್ಲರೂ ಕೂಡ ಒಂಥರ ತಂದೆ ಸ್ಥಾನ, ಮತ್ತು ನಮ್ಮ ಅಣ್ಣ ತಮ್ಮರ ಸ್ಥಾನ ಅವರೇ ನಮ್ಗೆ ತುಂಬಿದ್ದು. ಮತ್ತು ನಮ್ಮ ಅಕ್ಕನೂ ಕೂಡ ಅಷ್ಟೇ. ಇವರು ಕೂಡ ಈಗ ಉಂಗುರವನ್ನು ಹಾಕಿದರು. ಸೊ ಹಿರಿಯರು ನಮ್ಮ ಮನೆಗೆ ನಮ್ಮ ಅಕ್ಕ ಮತ್ತು ನಮ್ಮ ಮಾಮ, ಹಾಗಾಗಿ ಹಿರಿಯ ಸ್ಥಾನದೊಳಗೆ ಒಂದು ಅವ್ರ ಜವಾಬ್ದಾರಿನ ಅವ್ರೀಗ. ಸೊ ಮಮ್ಮಿ ಕೊಟ್ಟಂಥ ಉಂಗುರವನ್ನು ಹಾಕಿದ್ರು ನೋಡ್ರಿ. ಅದಾದ್ಮ್ಯಾಗ ಈಗ ಅವರು ಆರತಿ ಮಾಡಕ್ಕತ್ತಾರ. ಬಟ್ ನಾವು ಕೂಡ ಎಲ್ಲರೂ ಅಕ್ಕ ತಂಗಿಯರು ಮತ್ತು ನಮ್ಮ ಯಜಮಾನರು ಅಕ್ಕ ಮತ್ತು ನಮ್ಮ ತಂಗಿ ಮಾವದೇರೆಲ್ಲರೂ ಕೂಡ ಈಗ ಆರತಿ ಬೆಳಗಾಕತ್ತೀವಿ. ನೀವು ಕೂಡ ವಿಡಿಯೋ ನೋಡ್ರಿ. ಎಷ್ಟು ಖುಷಿಯಾಗತ್ತೆ ನೋಡಿರಿ ನಮ್ಮೆಲ್ಲರ ಫ್ಯಾಮಿಲಿಯವ್ರದ್ದು ವಿಡಿಯೋ ನೀವು ಒಂದೇ ವಿಡಿಯೋದೊಳಗೆ ನೋಡೋಕೆ ನಿಮಗೂ ಕೂಡ ಭಾಳ ಖುಷಿ ಅಂತ ಅನಿಸ್ತೈತಿ. ಯಾರೆಲ್ಲ ಈ ರೀತಿ ನಮ್ಮ ಥರ ಫ್ಯಾಮಿಲಿಯನ್ನು ನೀವು ಹೊಂದಿದವರಾಗಿದ್ರೆ ನಮಗೂ ಕೂಡ ಕಮೆಂಟ್ ಮಾಡಿರಿ, ನನಗೂ ಖುಷಿ ಆಗ್ತೈತಿ ನೋಡಿರಿ. ನಾವಿಬ್ಬರೂ ಎಲ್ಲ ನಾವೆಲ್ಲರೂ ಕೂಡ ಈಗ ಅತ್ತೆ ಹೆಂಗರ ಕೂಡಿ ಆರತಿ ಮಾಡಿದ್ವಿ. ಸೊ ಖುಷಿ ಅಂತ ಅನಿಸ್ತೈತಿ ನಿಮ್ಮ ಜೊತೆಗೆ ನನ್ನೆಲ್ಲ ಫ್ಯಾಮಿಲಿ ಫಂಕ್ಷನ್ಗಳನ್ನು ಶೇರ್ ಮಾಡ್ಕೊಳೋದಕ್ಕೆ. ಮತ್ತು ಹಾಗೆ ನಾವು ಫೋಟೋನೂ ಕೂಡ ತೊಕೊಂಡ್ವಿ ಎಲ್ಲರೂ ಕೂಡ, ಒಬ್ಬರ ಆರತಿ ಹಿಡಿದು ಜೋಡಿ ಜೋಡಿ ಮ್ಯಾನ್ ನಿಂತ ಫೋಟೋ ಅದನ್ನೆಲ್ಲ ತೊಕೊಂಡ್ವಿ. ಈಗ ಮತ್ತೆ ಎಲ್ಲರೂ ಕೂಡ ಅಕ್ಕತಂಗಿಯರು ಸೇರಿ ನಮ್ಮದೇ ಆದ ಒಂದು ಸ್ಟೈಲ್ದೊಳಗೆ ನಮ್ಮದೇ ಆದ ಒಂದು ಖುಷಿದೊಳಗೆ ನಾವು ಆರತಿನ ಮಾಡಿ ಫೋಟೋ ತಕ್ಕಿಸ್ಕೊಂಡ್ವಿ ಈಗ ನೋಡಿರಿ. ಸೊ ನಮ್ಮ ತಂಗಿಯರ ಯಜಮಾನ್ರು ಏನಂತಾರೆ ನೋಡಿರಿ, ಅವ್ರ ಅಕ್ಕ ಮತ್ತು ಅವರ ಯಜಮಾನರು ಆರತಿ ಮಾಡಿ ಫೋಟೋ ತೊಕೊಂಡ್ರು. ಮತ್ತು ಇಲ್ಲಿ ನೋಡಿರಿ ನಾವೇನೈತಿ, ಸೊ ಬೀಗರಿಗೆ ಆಯರಿ ತೊಗೊಂಬಂದಿದ್ರು ನಮ್ಮ ತಾಯಿಯವರು, ನಮ್ಮ ತಂಗಿ ಅತ್ತಿ ಮತ್ತು ಅವ್ರ ಮಾವರಿಗೆ ಇಬ್ಬರಿಗೂ ಕೂಡ ನಮ್ಮ ಅಕ್ಕ ಮತ್ತು ನಮ್ಮ ಮಾವ ಅವರಿಬ್ಬರು ಕೂಡ ಆಯರಿ ಮಾಡಿದ್ರು ನೋಡಿರಿ. ಆಯರಿ ಮಾಡಿ ಫೋಟೋ ತೊಕೊಂಡ್ರು. ಸೊ ಎಲ್ಲರೂ ಕೂಡ ಬಂದವರು ಭಾಳಷ್ಟು ಖುಷಿಯಿಂದ ಎಲ್ಲವನ್ನು ನೋಡ್ಕತ್ತಿದ್ರು. ಇಲ್ಲಿ ನೋಡಿರಿ ನಮ್ಮ ತಂಗಿಯ ಗಂಡನ ಮನೆ ಕುಟುಂಬ ಇದು, ಅವ್ರ ಅತ್ತಿ ಮಾವ ಅವರಿಬ್ಬರು ನಾದಿಂದೇರು ಮತ್ತು ಅವ್ರ ಯಜಮಾನರು ಮತ್ತು ಅವ್ರ ಮೈದ್ನ ಇಷ್ಟೆಲ್ಲ ಜನ ಇದ್ದಾರೆ ನೋಡಿರಿ. ಅವರು ಕೂಡ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ರು. ಅವ್ರಿಗೂ ಕೂಡ ಇಲ್ಲಿ ಕಳಸವನ್ನು ಬೆಳಗಿದ್ರು ನೋಡಿ ಫ್ರೆಂಡ್ಸ್. ಅವರ ಸಹೋದರತ್ತೆ ಅವರ ಚಿಕ್ಕಮ್ಮದೇರು ಎಲ್ಲರೂ ಕೂಡ ಈಗ ಅವರು ಕೂಡ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು ಫ್ಯಾಮಿಲಿ ಕಡೆಯಿಂದ. ನಮ್ಮ ತಂಗಿಯವರ ಅತ್ತೆ ಅತ್ತೆ ಇವರು ಏನು ಅಜ್ಜಿ ಇದ್ದಾರೆ ನೋಡಿರಿ. ಮತ್ತು ಹಾಗೇನೆ ಇಲ್ಲಿ ನೋಡಿರಿ ನಮ್ಮ ತಂಗಿ ನಮ್ಮ ಇನ್ನಬೇಕು ಅಕ್ಕನ ಮಗಳನ್ನ ಹೊತ್ಕೊಂಡು ಮುದ್ದಾಡಕತ್ತಾಳೆ ಇಲ್ಲಿ ಕೂತ್ಕೊಂಡು, ಭಾಳ ಕ್ಯೂಟ್ ಅನಿಸೈತೆ ಅದು. ಸೊ ಈಗ ನೋಡಿರಿ ಮತ್ತೊಂದು ಸರಿ ನಾನು ಕೂಡನ ಶೇರ್ ಮಾಡಕತ್ತೀನಿ. ಈಗ ನೀವು ನೋಡ್ತಿರುವಂಥದ್ದು ಫ್ಯಾಮಿಲಿ ನಮ್ಮ ತಂಗಿಯ ಗಂಡನ ಮನೆ ಕಡೆಯದ್ದು. ಸೊ ಅಜ್ಜಿ ಅವರೆಲ್ಲರೂ ಕೂಡ ಕುಂತಿರುವಂಥದ್ದು.
ನೋಡ್ರಿ ನಮ್ಮ ತಂದೆ ತಾಯಿ ಮತ್ತು ನಮ್ಮ ತಂಗಿಯವ್ರ ಯಜಮಾನರು ಕೂಡ ಒಂದು ಸೂಪರ್ ಆಗಿರುವಂಥ ಫೋಟೋನು ಕೂಡ ತಕ್ಕೊಂಡಾಯಿತು. ಈಗ ನೋಡಿರಿ ಒಂದು ಸ್ವಲ್ಪ ಜನನೂ ಕೂಡ ಇಲ್ಲಿ ನಿಂತುಕೊಂಡು ಫೋಟೋ ತಕ್ಕೊಂತಿರುವಂಥದ್ದು. ನಮ್ಮಮ್ಮ ಚಿಕ್ಕಮ್ಮ ಜೊತೆಗೆ ದೊಡ್ಡಮ್ಮರು ಕೂಡ ಇದ್ದರು. ಇಲ್ಲಿ ನಮ್ಮ ತಂಗಿಯವ್ರ ಯಜಮಾನರು ಏನದಾರು ನೋಡ್ರಿ, ಅವರ ಫ್ರೆಂಡ್ಸ್ ಎಲ್ಲರೂ ಕೂಡ ಇಲ್ಲಿ ನಿಂತು ಫೋಟೋ ತಕ್ಕೊಂತಿರುವಂಥದ್ದು. ಅದಾದ್ಮೇಲೆ ನೋಡಿರಿ ನಾವು ಎಲ್ಲರೂ ಕೂಡ ಮತ್ತೊಂದು ಸರಿ ಬಂದ್ವಿ. ನಮ್ಮದೇ ಆದ ಒಂದು ಫ್ಯಾಮಿಲಿ ಗ್ರೂಪ್ ಫೋಟೋ ತೊಕೊಂಡ್ರಾಯಿತು ಅಂತೇಳಿ, ಯಾಕಂದರೆ ಮದುವೆ ಟೈಮ್ದಾಗ ಸೊ ಎಲ್ಲರೂ ಕೂಡ ಬಿಝಿ ಇದ್ವಿ. ಹಾಗಾಗಿ ಅಷ್ಟೊಂದೇನೋ ವಿಡಿಯೋ ಆವಾಗಿನ ವಿಡಿಯೋ ನಾನು ಕೂಡ ಮಾಡ್ತಿರಲಿಲ್ಲ, ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ಅವಾಗ ನಾನು ಸೊ ತಂಗಿ ಮದುವೆ ಟೈಮ್ದಾಗ. ಸೊ ಈಗಾದರೂ ಕೂಡ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋ ತೊಕೊಂಡ್ರಾಯಿತು ಅನ್ನೋ ಒಂದು ಕಾರಣದಿಂದಾಗಿ ತೊಕೊಳಕತ್ತಿರುವಂಥದ್ದು. ಸೊ ನಮ್ಮ ತಂದೆಯವರು ಅಂಕರು ಒಂಥರ ಹಳೆ ಕಾಲದ ಮನುಷ್ಯರಿದ್ದಂಗೆ ಈ ರೀತಿ ಫೋಟೋ ಸೆಲ್ಫಿ ಅವ್ರಿಗೇನೂ ಗೊತ್ತಿಲ್ಲ. ಹಂಗಾಗಿ ಎಲ್ಲರೂ ಕೂಡ ಈ ಕಡೆ ಆ ಕಡೆ ನಿಂದ್ರತ್ತಿಗೆ ಸ್ನಾನ ಕತ್ತಿದ್ವಿ, ಹೆಂಗೆ ಯಾವ ಆ್ಯಂಗಲ್ದಾಗ ನಿಂದಿರಬೇಕು, ಎಲ್ಲರೂ ಫೋಟೋದಾಗ ಬರಬೇಕು ಮತ್ತು ಫೋಟೋದಾಗ ಕ್ಯಾಪ್ಚರ್ ಆಗಬೇಕು ಅನ್ನೋ ಕಾರಣದಿಂದಾಗಿ ಸೊ ಮುಂದೆ ಬರಬೇಕು ಹಿಂದೆ ಬರಬೇಕು ಅನ್ನೋ ಡಿಸ್ಕಸ್ ನಡೆದಿತ್ತು. ಫೈನಲಿ ಒಬ್ಬರು ಈ ಫೋಟೋಗ್ರಾಫರ್ ಹೇಳಿದರು ಮುಂದೆನೇ ಬರ್ರಿ ಚೇರ್ ತೊಗೊಂಡು ಕುಂದ್ರಿ, ಅಂದರೆ ಎಲ್ಲರೂ ಕೂಡ ಫೋಟೋದಾಗ ಕವರ್ ಆಗ್ತಾರೆ ಅನ್ನಕತ್ತಿದ್ರು. ಹಾಗಾಗಿ ಮತ್ತೆ ಹಿಂದಗಡೆ ಹೋಗಿದ್ರು ಮತ್ತು ಮುಂದಗಡೆ ಬಂದು ಸೊ ನಮ್ಮ ತಂದೆ ತಾಯಿ ಕೂಡ ಕುಂತರು ನೋಡಿರಿ. ಈಗ ನಾವು ನಮ್ಮ ತಂದೆ ತಾಯಿ ಇಬ್ಬರು, ಸೊ ಅವರಿಗೆ ನಾಲ್ಕು ಜನ ಮಕ್ಕಳು, ಮುಂದೆ 9 ಜನ ಮೊಮ್ಮಕ್ಕಳು. ಸೊ ಈಗ ನಮ್ಮ ತಂಗಿಯ ಮಗು ಹಾಗೆ ಈಗ 10 ಜನ ಮೊಮ್ಮಕ್ಕಳು, 4 ಜನ ಮಕ್ಕಳು, 4 ಜನ ಅಳಿಯಂದಿರು. ಸೊ ಇಷ್ಟು ಒಂದು ದೊಡ್ಡ ಕುಟುಂಬ ಅಂತಲೇ ಹೇಳ್ಬೋದು. ಇದೆಲ್ಲನೂ ಕೂಡ ನಮ್ಮ ತಂದೆ ತಾಯಿಯ ಬಳಗ ನೋಡಿ ಫ್ರೆಂಡ್ಸ, ಯಾವ ರೀತಿಯಾಗಿ ಇರ್ತೈತೆ ನೋಡ್ರಿ ಒಂದು ಸಂಬಂಧ. ಎಷ್ಟೊಂದು ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಒಂದು ಸ್ವೀಟ್ ಮೆಮೊರಿ, ಒಂದು ಸ್ವೀಟ್ ಮೂಮೆಂಟ. ಅದಕ್ಕೋಸ್ಕರನೇ ನಾನು ಮತ್ತೊಂದು ಸರಿ ನಾನು ಈ ವಿಡಿಯೋನ ಹಾಕ್ತಿರುವಂಥದ್ದು. ಎಲ್ಲರೂ ಕೂಡ ಒಂದೇ ಸರಿ ಕೂತು ನೋಡಬೇಕಾಗಿರುವಂಥ ವಿಡಿಯೋ ಆಗಿರ್ತೈತಿ. ಫ್ಯಾಮಿಲಿ ಫಂಕ್ಷನ್ಗಳು ನೀವೆಲ್ಲರೂ ಕೂಡ ಯಾವ ರೀತಿಯಾಗಿ ಇರ್ತೀರಿ, ಯಾವ ರೀತಿಯಾಗಿ ಮಾಡ್ತೀರಿ ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹಾಕೋದನ್ನು ಮರಿಬೇಡ್ರಿ. ಈ ರೀತಿ ನೋಡಿರಿ ಒಂಥರ ಜೇನುಗೂಡು ಥರ ನಮ್ಮ ಫ್ಯಾಮಿಲಿ ಇರುವಂಥದ್ದು. ಸೊ ಅದೆಲ್ಲನೂ ಕೂಡ ಆಯಿತು, ಫೋಟೋನೂ ಕೂಡ ಆಯಿತು. ನಮ್ಮ ತವರೂರ ಮಂದಿನೂ ಎಲ್ಲ ಗಾಡಿ ಹೋಗಿ ಸೀಟ್ ಹಿಡ್ಕೊಂಡು ಕುಂದ್ರಕತ್ತಿದ್ರು. ಇಲ್ಲಿ ನೋಡಿರಿ ಅಳೆಂದರು,
ನಮ್ಮ ತಂದೆ ಮಾವ ಅಣ್ಣಂದ್ರು ಎಲ್ಲರೂ ಕೂಡ ಕೂತು ಇಲ್ಲಿ ಮಾತಾಡೋ ಗೊತ್ತಿರುವಂತ ಆಯ್ತೇನ್ರಿ ನಾವ್ ವಿಡಿಯೋ ಮಾಡಕ್ ಬಂದೇನ್ರಿ ಜಂಪರ್ ಮಿಸ್ ಕಡ ವಿಡಿಯೋ ಮಾಡಕ್ ಬಂದೆ ಹೇಗೈತಂದ್ರ ಅಲ್ಲೆಲ್ಲ ನಾವು ಗಾಡಿ ತಂದ್ರೆ ಒಂದಲ್ಲಿ ಹೋಗಿ ನಮ್ಮ ಊರ್ಲಿಂದ ಬಂದಿರೋ ಜನಕ್ಕೆಲ್ಲರಿಗೂ ಕೂಡ ಅವರು ಕುಂಕುಮ ಹಚ್ಚಿ ಬ್ಲೌಸ್ ಪೀಸ್ ಕೊಟ್ಟಿದ್ರು ಮತ್ತು ನಾವೇನು ಬುತ್ತಿ ರೊಟ್ಟಿ ತೊಗೊಂಡು ಬಂದಿದ್ದೆ ನೋಡಿರಿ ಬುತ್ತಿ ರೊಟ್ಟಿ 5 ಜನ ತೊಗೊಂಬಂದಿರ್ತೀವಲ್ಲ ಸೊ ಈಗ 5 ಜನಕ್ಕೂ ಕೂಡ ಇಲ್ಲಿ ಬಟ್ಟೆ ಮಾಡಕತ್ತಾರ ನಾವು 4 ಜನ ಮತ್ತು ನಮ್ಮ ದೊಡ್ಡಮ್ಮ ಅಲ್ಲಿ ನೀಲಿ ಕಲರ್ ಸೀರೆ ಉಟ್ಕೊಂಡು ಕೈಯ ಇದನ್ನು ಕ್ಯಾರಿ ಬ್ಯಾಗ್ ಇಟ್ಕೊಂಡು ನಿಂತಾರೆ ನೋಡಿರಿ ಅವರಿಗೊಬ್ಬರಿಗೆ ನಾವು 4 ಜನ ಕೂತೀವಿ ಸೊ 5 ಜನಕ್ಕೂ ಕೂಡ ಅವರು ಸೀರೆ ಬ್ಲೌಸು ಟವಲ ಟೋಪಿ ಇದನ್ನೆಲ್ಲ ಕೊಟ್ಟು ನಮಗೂ ಕೂಡ ಅವರು ಅಯರಿ ಮಾಡಿದರು ನಮ್ಮ ಕಡೆ ಈ ರೀತಿಯಾದಂಥ ಒಂದು ಶಾಸ್ತ್ರ ಸಂಪ್ರದಾಯಗಳು ಪದ್ಧತಿಗಳು ಇರ್ತಾವೆ ನೋಡಿರಿ ಸಿಟಿ ಕಡೆ ಈ ರೀತಿ ಕಮ್ಮಿ ಮಾಡ್ತಾರಂದ್ರೂ ಕೂಡ ಭಾಳಷ್ಟು ಕಮ್ಮಿನೇ ಅಂತ ಹೇಳ್ಬೋದು ಬಟ್ ನಮ್ಮ ಕಡೆಗೆ ನೀವು ಇಲ್ಲಿವರೆಗೂ ಇವತ್ತಿನ ಕೂಡ ಇಷ್ಟೊತ್ತನ ನೋಡ್ಕೊಂಬಂದಿರಿ ಹೆಂಗಿತ್ತು ಯಾವ ರೀತಿಯಾಗಿ ಅನಿಸಿತ್ತು ಮತ್ತೊಂದು ಸರಿ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ನೋಡಿದ್ರು ಕೂಡ ಮತ್ತೊಂದು ಸರಿ ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇಲ್ಲಿ ನೋಡಿರಿ ಮಾವದ್ರ ಜೊತೆಗೆ ಸುಮೈದ್ನ ಜೊತೆಗೆ ಯಜಮಾನ್ರ ಜೊತೆಗೆ ನಮ್ಮ ತಂಗಿ ನಿಂತು ಫೋಟೋ ತೊಗೊಂಡಿರುವಂಥದ್ದು ಊಟನೂ ಆಯಿತು ಫಂಕ್ಷನೂ ಆಯಿತು ಇನ್ನೇನಪ್ಪ ಅಂತಂದ್ರೆ ಸೊ ಎಲ್ಲ ಆದ್ಮ್ಯಾಗ ಒಳ್ಳೆಯದಾಗಲಿ ಇನ್ನು ಮುಂದೆ ಅಂತೇಳಿ ದೇವರಿಗೆ ಹೊರಟಿರುವಂಥದ್ದು ನೋಡಿರಿ ಏನೇ ಫಂಕ್ಷನ್ ಆದ್ರೂ ಕೂಡ ದೇವರಿಗೆ ಹೋಗಿ ಆಶೀರ್ವಾದ ಮಾಡಿಕೊಂಡು ತೊಗೊಂಡು ಬರುವಂಥದ್ದು ಒಂದು ಸಂಪ್ರದಾಯ ನಮ್ಮ ಕಡೆ ಅದಾದ್ಮ್ಯಾಗ ಇಲ್ಲಿ ರೋಡ್ ಹತ್ರ ನಾವೆಲ್ಲರೂ ಕೂಡ ಹೊಂಟಿರುವಂಥದ್ದು ನೋಡಿರಿ ನಡ್ಕೋತ ಹೊಂಟಿದ್ವಿ ದೇವರಿಗೆ ಸೊ ಯಾವ ದೇವರಿಗೆ ಹೊಂಟಿದ್ವಪ್ಪ ಅಂತಂದ್ರೆ ಕೋಳೂರು ನಮ್ಮ ತಂಗಿ ಕೊಟ್ಟಿದ್ದು ಊರ ಕೋಳೂರ ಸೊ ಅಲ್ಲಿ ಕೋಳೂರಾಗ ಕೊಟ್ಟೂರು ಬಸವೇಶ್ವರ ಅಂತೇಳಿ ಒಂದು ದೊಡ್ಡ ದೇವಸ್ಥಾನ ಫ್ರೆಂಡ್ಸ ಆ ದೇವಸ್ಥಾನಕ್ಕೆ ಹೋಗಿ ಮತ್ತು ಅದರ ಬಾಜುಕೂ ಕೂಡ ಒಂದು ಮಠ ಇತ್ತು ಅಲ್ಲಿನೂ ಕೂಡಿ ಹೋಗಿ ಸೊ ಬಂದ್ವಿ ನಾವು ಊರಿಗೆ ನೆಕ್ಸ್ಟ್ ನಮ್ಮ ಊರಿಗೆ ನೀವು ಈ ದೇವರ ದರ್ಶನ ತೊಗೊಂಡು ಇವತ್ತಿನ ವಿಡಿಯೋ ನಾನು ನಿಮಗೆ ಎಂಡ್ ಮಾಡ್ತೀನಿ ನೀವು ಕೂಡ ಸೊ ಹೆಂಗೆ ಅನಿಸಿತ್ತು ಇವತ್ತಿನ ವಿಡಿಯೋ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹಾಕೋದನ್ನು ಮರಿಬೇಡ್ರಿ ಮತ್ತು ಸಿಗೋಣ ಫ್ರೆಂಡ್ಸ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ವಿಡಿಯೋನ ಪೂರ್ತಿ ನೋಡಿ ಇವತ್ತಿನ ವಿಡಿಯೋ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿದವರಿಗೆ ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ ಎಲ್ಲರಿಗೂ ಬಾಯ್.